ಕೊಡಗುಗೌಡ ಸಾಂಸ್ಕೃತಿಕ ಅಕಾಡೆಮಿ ವತಿಯಿಂದ ಎಲ್ಲಾ ರೇಡಿಯೋ ಕೇಳುಗ ಬಂಧುಗಳಿಗೆ ನಮಸ್ಕಾರ. ಕೊಡಗುಗೌಡ ಅಕಾಡೆಮಿ ವತಿಯಿಂದ ಪ್ರತಿ ವರ್ಷ ಹಲವಾರು ಕಾರ್ಯಕ್ರಮಗಳಾದ ಹುತ್ತರಿ, ಕೈಲುಮೂರ್ತ, ಕೆಸರುಗದ್ದೆ ಸ್ಪೋರ್ಟ್ಸ್, ಗೌಡ ಕುಟುಂಬಗಳ ಮಧ್ಯೆ ಕ್ರಿಕೆಟ್ ಹಿಂಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಸುಮಾರು 13 ವರ್ಷಗಳಿಂದ ನಡೆಸಿಕೊಂಡು ಬಂದು ಜನಾಂಗದ ಅಭಿವೃದ್ಧಿ, ಒಗ್ಗಟ್ಟು, ಭಾಷೆ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತಾ ಇರುವ ವಿಷಯ ನಿಮಗೆಲ್ಲವಕ್ಕೂ ಗೊತ್ತುಂಟು. ಅಕಾಡೆಮಿ ಅಧ್ಯಕ್ಷರಾದ ತುಮ್ತಜಿ ಗಣೇಶನವ ಸಹ ಇಲ್ಲಿ ಒಳ ಅವು ಸಹ ನಿಮಗೆ ಕೆಲವು ವಿಷಯಗಳನ್ನ ತಿಳಿಸಿಕೊಟ್ಟವೆ. ಹಂಗೆ ನಾವು ಇಂದು ಕೊಡಗಿನ ಸಾಂಪ್ರದಾಯಿಕ ಹಬ್ಬಗಳಲ್ಲಿ ಒಂದಾದ ಹುತ್ತರಿ ಹಬ್ಬಲಿ ಭಾಗಮಂಡಲಲ್ಲಿ 5 ಗ್ರಾಮದವರು ಸೇರಿ ಕೊಡಗಿನ ಪುಣ್ಯಕ್ಷೇತ್ರ ಆದ ಭಾಗಮಂಡಲ ಭಗಂಡೇಶ್ವರ ದೇವಸ್ಥಾನದ ಹತ್ತಿರ ಇರುವ ಕಾವೇರಿ ಕೋಲು ಮಂದಲಿ ಪ್ರತಿ ವರ್ಷ ನಡೆಸುವ ಹುತ್ತರಿ ಕೋಲಾಟದ ಪರಿಚಯನ ನಿಮಗೆ ಮಾಡಿಕೊಡಕುತ್ತಾ ನಾವು ಇಲ್ಲಿ ಬಂದು ಸೇರಿಯೋಳು. ಈ ಕೋಲಾಟದ ಪೂರ್ತಿ ಪರಿಚಯನ ಮಾಡಿಕೊಡಿಕೆ ಈಗ ನಮ್ಮೊಟ್ಟಿಗೆ ಭಾಗಮಂಡಲದ ಸೂರತಲೆ ನಂಜುಂಡ ಮತ್ತೆ ಅವರ ಮಂಗ ಭರತನವು ಇಲ್ಲಿಗೆ ಬಂದಳು. ಅವರಿಂದಲೇ ನಾವು ವಿಷಯ ತಿಳ್ಕೊಂಡು ಬನ್ನಿ. ಅವರೊಟ್ಟಿಗೆ ಮೇದರ ಅಯ್ಯಪ್ಪನವು ಸಹ ಬಂದಳು. ಈಗ ಸಂಪ್ರದಾಯ ಪ್ರಕಾರ ಪ್ರಾರ್ಥನೆ ಕ್ಯಾಕಡ ಇಂದುಮತಿ ರವೀಂದ್ರ ಅವರಿಂದ. ಜಗನ್ಮಾತೆಯಾದಿ ಶ್ರೀ ಕಾವೇರಿ, ಜಗನ್ಮಾತೆಯಾದಿ ಶ್ರೀ ಕಾವೇರಿ, ತೀರ್ಥ ಸ್ವರೂಪಿಣಿ ಲೋಕ ಕಲ್ಯಾಣಿ, ನಿನ್ನಿಂದ ತವರುಗೆ ಹೆಸರುಟ್ಟು, ಜಗನ್ಮಾತೆಯಾದಿ ಶ್ರೀ ಕಾವೇರಿ. ಬ್ರಹ್ಮನ ಮಗಳೇ ಲೋಪಾಮುದ್ರೆ, ಕೊಡಗನ ಬ್ರಹ್ಮಗಿರಿ ಮಡಲಲಿ ನೆಲೆನಿಪ್ತ ದೇವಿ ಶ್ರೀ ಕಾವೇರಿ, ಜಗನ್ಮಾತೆಯಾದಿ ಶ್ರೀ ಕಾವೇರಿ. ಕಾವೇರ ಮುನಿಪುತ್ರಿ ಕಾವೇರಿಯಾಗಿ, ಅಗಸ್ತ್ಯ ಋಷಿಮುನಿ ಸತಿಯಾಗಿ, ನೀ ನೆಲೆಸಿದ ಮಣ್ಣ ನಮ್ಮದ ತಾಯಿ, ಜಗನ್ಮಾತೆಯಾದಿ ಶ್ರೀ ಕಾವೇರಿ. ಬ್ರಹ್ಮಗಿರಿ ಕುಂದಿಂದ ಜಲಾಗಿ ಇಳ್ದು, ಹೊಳೆಯಾಗಿ ಹರ್ದು ಮೆಲ್ಲ ಮೆಲ್ಲನೆ ಸಾಗಿ, ನಾಗತೀರ್ಥಲಿ ನೀತ ಶ್ರೀ ಕಾವೇರಿ, ನಾಗತೀರ್ಥಲಿ ನೀತ ಶ್ರೀ ಕಾವೇರಿ, ಜಗನ್ಮಾತೆಯಾದಿ ಶ್ರೀ ಕಾವೇರಿ. ಭಾಗಮಂಡಲ ಸಂಗಮಲಿ ಕನಿಕೇನ ಕೂಡಿ, ಲೋಕ ಕಲ್ಯಾಣಕ್ಕೆ ಪಾಪ ತೊಳೆಕಾಗಿ, ಸುಜ್ಯೋತಿ ಸೇರಿ ತ್ರಿವೇಣಿ ಸಂಗಮ ಆದವಳು ನೀನ, ಸುಜ್ಯೋತಿ ಸೇರಿ ತ್ರಿವೇಣಿ ಸಂಗಮ ಆದವಳು ನೀನ, ಜಗನ್ಮಾತೆಯಾದಿ ಶ್ರೀ ಕಾವೇರಿ, ತೀರ್ಥ ಸ್ವರೂಪಿಣಿ ಲೋಕ ಕಲ್ಯಾಣಿ, ನಿನ್ನಿಂದ ತವರೂರ್ಗೆ ಹೆಸರುಟ್ಟು, ನಿನ್ನಿಂದ ತವರೂರ್ಗೆ ಹೆಸರುಟ್ಟು. ಕೊಡಗುಗೌಡ ಸಾಂಸ್ಕೃತಿಕ ಅಕಾಡೆಮಿ ಅಧ್ಯಕ್ಷರಾದ ತುಮ್ತಜಿ ಗಣೇಶನಕ್ಕೆ ನಮಸ್ಕಾರ. ನಮಸ್ಕಾರ. ನೀವು ಅಕಾಡೆಮಿ ಹುಟ್ಟು ಹಾಕಿ ಸುಮಾರು 13 ವರ್ಷ ಆತತೆ ಕೇಳಿಪಟ್ಟೆ. ಹಂಗೆ ನೀವು ಈ ಅಕಾಡೆಮಿ ವತಿಯಿಂದ ಜನಾಂಗದ ಅಭಿವೃದ್ಧಿಗಾಗಿ, ಒಗ್ಗಟ್ಟಿಗಾಗಿ ಯಾವ್ಯಾವ ಕೆಲಸಗಳನ್ನ ಮಾಡಿರುತ್ತೆ ಒಂದ್ಸಲ ನಮಗೆಲ್ಲ ತಿಳಿಸಿಕೊಟ್ರೆ. ನಾನು ಕೊಡಗುಗೌಡ ಸಾಂಸ್ಕೃತಿಕ ಅಕಾಡೆಮಿ ಅಧ್ಯಕ್ಷರಾಗಿ 1997 ಅಧ್ಯಕ್ಷನಾದೆ. ಹಂಗೆ ನಮ್ಮ ಒಂದು ದೊಡ್ಡ ಸಮಿತಿನೂ ಕೂಡ ನಮ್ಮ ಜನಾಂಗದ ಹಿರಿಯರು ಮಾಡಿಕೊಟ್ಟು, ಆ ಸಮಿತಿಯೊಳಗೆ ನಾವೆಲ್ಲ ಖುದ್ದು ಚರ್ಚಿಸಿ ನಮ್ಮ ಜನಾಂಗದ ಆಚಾರ ವಿಚಾರ ಭಾಷೆ ಸಂಸ್ಕೃತಿ ಹುದುಗಿ ಹೊಟ್ಟು ಅದನ್ನು ಒಮ್ಮೆ ಮೇಲೆ ತರೋಕು ತಿಳೋ ಒಂದು ಪ್ರಯತ್ನದ ಹೆಜ್ಜೆ ಹೆಜ್ಜೆ ಇಟ್ಟು ಹಲವಾರು ಕಾರ್ಯಕ್ರಮಗಳನ್ನ ಮಾಡಿಯೋಳು. ಅದರಲ್ಲಿ ನಾವು ಪ್ರಥಮ ಬಾರಿಗೆ ಗೌಡ ಸಮಾಜದಲ್ಲಿ ಹುತ್ತರಿ ಆಚರಣೆ, ಕೈಲುಮೂರ್ತ ಆಚರಣೆ, ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ, ಅದರ ಜೊತೆಗೆ ಗ್ರಾಮೀಣ ಕ್ರೀಡಾಕೂಟಗಳನ್ನ ಒಂದೇ ಕಡೆ ನಮ್ಮ ಜನಾಂಗದವ್ರನ್ನ ಸೇರಿಸಿ ಮಾಡೋಕು ಅಂತೇಳಿ ನಾವು ಮ್ಯಾನ್ಸ್ ಕಂಪೌಂಡ್ಲಿ ನಮ್ಮ ಜನಾಂಗದ ಪುಟಾಣಿ ಮಕ್ಕಳಿಂದ ಹಿಡಿದು ಅಜ್ಜಂದ್ರವರೆಗೂ ಕೂಡ ಆಟೋಟಗಳನ್ನ ಸ್ಪರ್ಧೆ ಮತ್ತು ಹಗ್ಗ ಜಗ್ಗಾಟಗಳನ್ನ ಮಾಡಿದೋ. ಅದರ ಮೇಲೆ ನಾವು ಮ್ಯಾನ್ಸ್ ಕಂಪೌಂಡ್ಲಿ ವಾಲಿಬಾಲ್ ಟೂರ್ನಮೆಂಟ್, ಥ್ರೋಬಾಲ್ ಟೂರ್ನಮೆಂಟ್ಗಳನ್ನ ಕೂಡ ಮಾಡಿಯೋ. ಅದಲ್ಲದೆ ನಮಗೆ ಗ್ರಾಮೀಣ ಕ್ರೀಡೆ ಅಂತೇಳಿ ಕೆಸರುಗದ್ದೆ ಕ್ರೀಡೆ ಇಟ್ಟು ಅದನ್ನು ಕೂಡ ನಮ್ಮ ಜನಾಂಗಲ್ಲಿ ಬೆಳೆಸ್ಕೊಂಡು ಬರೋಕು ಅಂತೇಳಿ ಅದನ್ನು ಕೂಡ ನಾವು ಮಾಡ್ತಾ ಬಂದೋ.
ಅಲ್ಲದೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಬೇರೆ ಬೇರೆ ಜಾಗಗಳಲ್ಲಿ ಕೂಡ ನಾವು ಮಾಡಿಸೋಳು. ಅದಲ್ಲದೆ ನಮ್ಮ ಜನಾಂಗದ ಪ್ರಮುಖ ಸ್ಥಳವಾದ ಭಾಗಮಂಡಲಲ್ಲಿ ಕೂಡ ನಾವು ಈ ವರ್ಷ ಹುತ್ತರಿ ಮರಣ ದಿನ ಏನು ಅಲ್ಲಿ ಕೋಲು ಊಟು ಅಂತೇಳಿ ನಾವು ಹೋಗಿದ್ದು. ಅಲ್ಲಿ ಹೋಗಿ ನಾವು ಅವ್ರನ್ನೆಲ್ಲ ಕೇಳಿ ತಿಳ್ಕೊಂಡ್ಕನ ಹುತ್ತರಿಗೆ ಮುಂದೆ ಮೂರು ದಿನಕ್ಕೆ ಮುಂದೆ ಅಲ್ಲಿ ಕೋಲಾಟ ಸುರಾದೆ ಅಂತ ಹೇಳೋದು ಕೂಡ ನಮಗೆ ಕೇಳಿವತ್ತು. ನಿಜವಾಗಿ ಒಂದು ಹೆಮ್ಮೆ, ನಾವು ಕಣ್ಣಾರೆ ಅಲ್ಲಿ ಅದನ್ನು ನೋಡಿ ನಮ್ಮ ಒಂದು ಸಂಸ್ಕೃತಿ ಇನ್ನಷ್ಟು ಬೆಳೆಯೋಕ್ಕೂ ಬೆಳೆಸೋಕು ಅಂತೇಳಿ ನಮ್ಮ ಒಂದು ಉದ್ದೇಶದಿಂದ ನಾವು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಬಂದಳು. ಧನ್ಯವಾದ ಗಣೇಶನ. ಓಕೆ, ಈಗ ನೀವು ಅಕಾಡೆಮಿ ಅಧ್ಯಕ್ಷರಿಂದ ಯಾವ್ಯಾವ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದು ಅಂತ ಹೇಳುವ ವಿಷಯಗಳನ್ನ ತಿಳ್ಕೊಂಡ್ರಿ. ಈಗ ನಾವು ಈ ಕೋಲಾಟ, ಹುತ್ತರಿ ಕೋಲಾಟದ ಪೂರ್ತಿ ಪರಿಚಯನ ಮಾಡಿಕೊಡಿಕ್ಕಾಗಿ ಈಗ ನಮ್ಮೊಟ್ಟಿಗೆ ಭಾಗಮಂಡಲದ ಸೂರ್ತಲೆ ನಂಜುಂಡ ಮತ್ತೆ ಅವರ ಮಂಗ ಭರತ್ ಇಲ್ಲಿಗೆ ಬಂದಳು, ಅವರೊಟ್ಟಿಗೆ ಮೇದರ ಅಯ್ಯಪ್ಪನೂ ಸಹ ಬಂದಳು. ನಿಮಗೆಲ್ಲ ಅಕಾಡೆಮಿ ವತಿಯಿಂದ ನಮಸ್ಕಾರ. ನಮಸ್ಕಾರ. ಈಗ ನಂಜುಂಡನವರನ್ನ ನಾನೊಂದು ಪ್ರಶ್ನೆ ಕೇಳ್ತಾಳೆ. ಹುತ್ತರಿ ಹಬ್ಬದಲ್ಲಿ ನೀವು ಯಾವ ದಿನ ಕದ್ರು ತೆಗೆದರೆ ಬಗಂಡೇಶ್ವರ ದೇವಸ್ಥಾನದಲ್ಲಿ ಮತ್ತೆ ಕಾವೇರಮ್ಮನ ಕ್ಷೇತ್ರದಲ್ಲಿ ಹೆಂಗೆ ಹುತ್ತರಿ ಹಬ್ಬನ ಆಚರಿಸಿ ಕದ್ರು ತಂದು ಕಟ್ಟಿರೆ, ಯಾವ ಕುಟುಂಬದವ ಅಲ್ಲಿ ಕದ್ರು ಕಟ್ಟರೆ ಅಂತ ಹೇಳಿ ನಮಗೆ ಸ್ವಲ್ಪ ತಿಳಿಸಿಕೊಡಕ್ಕು ನೀವು. ಆಗಲಿ ಸಂತೋಷ. ನಮ್ಮ ಇಂದಿನ ಕೊಡಗಿನ ಹುತ್ತರಿ ಹಬ್ಬವನ್ನ ನಮ್ಮ ಬಾಗಮಂಡಲದಲ್ಲಿ ನೀವು ಕೇಳಿದಂತೆ ನಾನು ತಿಳಿದ ಮಟ್ಟಿಗೆ ತಿಳಿಸಿಕೊಟ್ಟನು. ಮೊದಲಿಗೆ ಕೊಡಗಿನ ಎಲ್ಲ ಹಬ್ಬಗಳನ್ನ, ಅದರಲ್ಲೂ ಮುಖ್ಯವಾಗಿ ಕಾವೇರಿ ಹಬ್ಬ ಮತ್ತು ಈ ಹುತ್ತರಿ ಹಬ್ಬವನ್ನು ನಿಶ್ಚಯ ಮಾಡಿ ಜನರಿಗೆ ಪ್ರಚುರಪಡಿಸೋದು ಪಾಡಿ ಗುತ್ತಪ್ಪ ದೇವಸ್ಥಾನದ ತಕ್ಕ ಮುಖ್ಯಸ್ಥರು ಕಲಾಡಚದಲ್ಲಿ. ಅವು ತಿಳಿಸಿದ ಪ್ರಕಾರದಲ್ಲಿ ಪೇಪರ್ಗಳಲ್ಲಿ ಅಥವಾ ತಿಳಿಪಡಿಸುವಂತಹ ಕಾರ್ಯಕ್ರಮವನ್ನು ಅವು ಕೈಗೊಂಡಿದ್ದೇವೆ. ಅವು ತಿಳಿಪಡಿಸಿದಂತೆ ನಾವು ಆ ನಿಗದಿತ ತಾರೀಕು ದಿನ ಗಳಿಗೆ ನಕ್ಷತ್ರದಲ್ಲಿ ನಾವು ಊರೂರುಗಳ ದೇವಸ್ಥಾನದ ತಕ್ಕ ಮುಖ್ಯಸ್ಥರು ಅವರ ಆಳತೆಯಲ್ಲಿ ಮತ್ತು ಈ ನಾಡು ತಕ್ಕರ ಮತ್ತು ಈ ದೇಶ ತಕ್ಕರ ಸಹಭಾಗಿತ್ವದಲ್ಲಿ ಈ ಹಬ್ಬವನ್ನು ನಡೆಸಿಕೊಂಡು ಬಂದವೆ. ಎರಡನೇದಾಗಿ ಭಾಗಮಂಡಲದ ದೇವಸ್ಥಾನದಲ್ಲಿ ಕದರು ತೆಗೆಯುವ ವಿಷಯ ಹೇಳೋದಾದರೆ ಅಲ್ಲಿನ ಕಾವೇರಿ ತಕ್ಕ ಮತ್ತು ಬಗಡೇಶ್ವರ ತಕ್ಕ ತಳಿ ಎರಡು ಕುಟುಂಬದ ತಕ್ಕ ಮುಖ್ಯಸ್ಥರು ಅಲ್ಲಿ ಈಗಲೂ ಅವು ಈ ಕಾರ್ಯಕ್ರಮ ಮುಂದಾಳತನದಲ್ಲಿ ನಡೆಸಿಕೊಟ್ಟವೆ. ಯಾವಾಗ ಈ ಕಲಾಡಚದಲ್ಲಿ ನಮಗೆ ತಿಳಿಪಡಿಸಿದಂತೆ ಆ ಕಾವೇರಿ ತಕ್ಕ ಅಲ್ಲಿನ ಪೂರ್ವ ಸಿದ್ಧತೆ ಮಾಡಿಕೊಂಡು ಕದರು ತೆಗೆಯುವ ಕಾರ್ಯಕ್ರಮವನ್ನು ಮಾಡಿಕೊಟ್ಟದೆ. ಎಲ್ಲಿ ನಂಜುಂಡನವೇ ಹುತ್ತರಿ ಹಬ್ಬಲ್ಲಿ ನೀವು ಯಾವ ದಿನ ಕದ್ರು ತೆಗೆದರೆ ಬಗಂಡೇಶ್ವರ ದೇವಸ್ಥಾನದಲ್ಲಿ ಮತ್ತೆ ಕಾವೇರಮ್ಮನ ಕ್ಷೇತ್ರದಲ್ಲಿ ಹೆಂಗೆ ಹುತ್ತರಿ ಹಬ್ಬನ ಆಚರಿಸಿ ಕದ್ರು ತಂದು ಕಟ್ಟಿರೆ, ಯಾವ ಕುಟುಂಬದವ ಅಲ್ಲಿ ಕದ್ರು ಕಟ್ಟುವ ಸ್ವಲ್ಪ ನಮಗೆ ತಿಳಿಸಿಕೊಟ್ರೆ. ನಮ್ಮ ಹಿಂದಿನ ಪದ್ಧತಿಯಂತೆ ಪಾಡಿ ಇಗ್ಗುದಪ್ಪ ದೇವಸ್ಥಾನದ ತಕ್ಕ ಮುಖ್ಯಸ್ಥರು ಅವು ಶಾಸ್ತ್ರ ನೋಡಿ ತಿಳಿಪಡಿಸಿದ ಪ್ರಕಾರದಲ್ಲಿ ಆಯಾ ಗ್ರಾಮದ ತಕ್ಕ ಮುಖ್ಯಸ್ಥರು ಆ ಊರಿನ ದೇವಸ್ಥಾನದಲ್ಲಿ ಮೊದಲು ಕರೆ ತೆಗೆಯುವಂಥದ್ದು, ತದನಂತರ ಪ್ರತಿ ಕುಟುಂಬಗಳಲ್ಲಿ ಹೋಗಿ ತೆಗೆಯುವಂಥದ್ದು. ಅದರಲ್ಲಿ ಭಾಗಮಂಡಲ ಮತ್ತು ತಲಕಾವರಿ ಈ ಕ್ಷೇತ್ರದಲ್ಲಿ ಕದ್ರು ತೆಗೆಯುವಂತಹ ಕುಟುಂಬಗಳು ಎರಡು ಕುಟುಂಬ. ಅದರಲ್ಲಿ ಭಾಗಮಂಡಲದಲ್ಲಿ ಬಡಡ್ಕ ಕುಟುಂಬದವು ಕುಟುಂಬದ ತಕ್ಕನು, ತಲಕಾವರಿಯಲ್ಲಿ ಕೋಡಿ ಕುಟುಂಬದ ತಕ್ಕನು ಕದ್ರು ತೆಗೆಯುವಂತಹ ಪದ್ಧತಿ ಹಿಂದಿನಿಂದ ಬಂದ್ಬಿಟ್ಟು ಹಿಂದಿನ ನಡೆಸ್ತಾವಳ. ಈಗ ಭಾಗಮಂಡಲ ಕ್ಷೇತ್ರದಲ್ಲಿ ನೀವು ಎಲ್ಲಿಂದ ಕದ್ರು ತಂದು ಕಟ್ಟಿರೆ? ಭಾಗಮಂಡಲ ಕ್ಷೇತ್ರಕ್ಕೆ ಬಗಂಡೇಶ್ವರ ದೇವಸ್ಥಾನದಲ್ಲಿ ಕಾವೇರಿ ಗದ್ದೆ ತಲೆ ಹೆಸರಿಂದ ಹಿಂದಿಗೊಟ್ಟು ಆ ಗದ್ದೆಯಿಂದ ನಟ್ಟಂತ ಕದ್ರನ್ನ ಗೊತ್ತುಪಡಿಸಿದಂತ ತಾರೀಕು ದಿವಸ ಆ ಸಮಯದಲ್ಲಿ ಬರಡಕ ತಕ್ಕರು ಮತ್ತೆ ಊರು ಮತ್ತೆ ಅಲ್ಲಿ ಸುತ್ತಮುತ್ತ ಕೊಡದಂತ ಉದ್ಯೋಗಸ್ಥರು ಅಲ್ಲಿರ್ತಕ್ಕಂತ ನಿವಾಸಿಗೆಲ್ಲ ಸೇರಿ ಆ ಕದ್ರನ್ನು ತೆಗೆಯುವಂತ ಕಾರ್ಯಕ್ರಮವನ್ನು ಮಾಡಿವೆ. ಹಾಗೆ ಕಾವೇರಿ ಕೃಷ್ಣರಲ್ಲಿ ಅಲ್ಲಿನ ತಕ್ಕರಾದಂತಹ ಕೋಡಿ ಕುಟುಂಬದವು ಕದ್ರನ್ನು ತೆಗೆದು ಕಾವೇರಿ ಕೊಪ್ಪಿಸಿ ಹಿಂದಿನ ಕ್ರಮದಂತೆ ನಡವಳಿಕೆಯನ್ನು ನಡೆಸಿಕೊಂಡು ಹೋದವೆ. ಈಗ ಹುತ್ತರಿ ಹಬ್ಬ ಕಳೆದ ಮೇಲೆ ನೀವು ಅಲ್ಲಿ ಕಾವೇರಿ ಕೋಲು ಬಂದಲ್ಲಿ ಒಂದು ಕೋಲಾಟ ಆಟ ಆಡ್ರೆ ಅಲ್ವಾ? ಹೌದು. ಆ ಕೋಲಾಟದ ಹಿನ್ನೆಲೆ ಏನು ತಗೋತಟ್ಟ, ಹಿಂಗೆ ಆ ಕೋಲಾಟ ಸುರಾತ, ಅದ್ರ ಹಿನ್ನೆಲೆ ಏನು ಅಂತೇಳಿ ನಿಮಗೆ ಏನಾದ್ರೂ ಗೊತ್ತಟ್ಟ? ನಾನು ತಿಳಿದ ಹಂಗೆ ಮತ್ತು ಬರವಣಿಗಾರ ಅಥವಾ ಚರಿತ್ರಕಾರ ಬರೆದಂತೆ 1785ನೇ ಇಸ್ವಿಯಲ್ಲಿ ಟಿಪ್ಪು ಸುಲ್ತಾನ್ ನಮ್ಮ ಕೊಡಗಿನ ಮೇಲೆ ಆಕ್ರಮಣ ಮಾಡಿ ದಂಡ ತಂದು ಮಾಡಿ ಇಲ್ಲಿನ ಜನರನ್ನೆಲ್ಲ ನಾಶಪಡಿಸಿದ್ರಿಂದ ಇಲ್ಲಿ ಕೃಷಿ ಬೇಸಾಯ ಮಾಡಲಿಕ್ಕೆ ಜನ ಇಲ್ಲದಂತ ಸಂದರ್ಭ ಆಗಿತ್ತು. ಆ ಸಮಯದಲ್ಲಿ ತದನಂತರದ 7 ವರ್ಷಗಳಲ್ಲಿ ಈ ಹಾಲೇರಿ ಅರಸರ ವೀರರಾಜೇಂದ್ರ ಒಡೆಯರ್ ಅವರ ಸ್ವಾಧೀನಿಗೆ ಕೊಡಗು ಆದೆ.
ಆಗ ಇಲ್ಲಿ ಬಂಜರು ಬಿದ್ದಂತ ಕಾಲು ಬಿದ್ದಂತ ಜಾಗ ನಿರೂಪಣೆ ಮಾಡೋಕ್ಕಾಗಿ ಬೇಸಾಯ ಮಾಡೋದಕ್ಕಾಗಿ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಮಾಗಣೆ ಈ ಭಾಗದಿಂದ ಸುಳ್ಯ ಜನರನ್ನ ಕೃಷಿ ಬೇಸಾಯ ಮಾಡಿಕ್ಕಾಗಿ ಇಲ್ಲಿ ತಂದು ಬಾಗಮಳೆಗೆ ನಿಲ್ಲಿಸಿದ್ರು. ಇಲ್ಲಿ ಜನ ಇಲ್ಲದರಿಂದ ಮೊದಲ ಟಿಪ್ಪಿನ ದಂಡಿನಿಂದ ನಾಶವಾದ್ರಿಂದ ಆ ಕೃಷಿಯನ್ನು ಕೊಟ್ಟು ಇಲ್ಲಿ ಊರಿನ ಪದ್ಧತಿಯನ್ನ ಅಥವಾ ದೇವಸ್ಥಾನ ನಡೆಯುವ ನಡವಳಿಕೆಯನ್ನ ನಡೆಸಿಕೊಂಡು ಹೋಗಿ ಅಧಿಕಾರನ್ನ ನಿಯುಕ್ತಿ ಪ್ರಕಾರವಾಗಿ ಅವು ಮಾಡಿಕೊಟ್ಟವು. ಅದೇ ಪ್ರಕಾರ ನಾವು ಈ ಹುತ್ತಡೆಯನ್ನ ಅಲ್ಲಿನ ಗೌಡ ಜನಾಂಗ ಹಿಂದಿನ ಏನ್ ಕ್ರಮ ತಿಳಿಸೋಳೋ ಅದೇ ಪ್ರಕಾರ ನಡೆಸಿಕೊಂಡು ಹೋಗ್ತಾಳು ನಾವು. ಸುರ್ತಲೆ ನಂಜುಂಡನವೇ, ನೀವು ಈಗ ತಾನೇ ಹೇಳಿದ್ರಿ ನಾವಲ್ಲಿ ಕೋಲಾಟ ಆಡುವೆ ಅಂತೇಳಿ. ಈ ಕೋಲಾಟ ಆಡಿಕೆ ನೀವು ಯಾವ ಯಾವ ಗ್ರಾಮದವು ಅಲ್ಲಿ ಬಂದು ಸೇರಿ, 5 ಗ್ರಾಮದವು ಅಲ್ಲಿ ಸೇರುವೆ ಅಂತೇನೋ ನಾವು ಕೇಳಿಪಟ್ಟು, ಹಂಗೆ 5 ಗ್ರಾಮದವು ಯಾರ್ಯಾರಂತ ಸ್ವಲ್ಪ ತಿಳಿಸ್ಕೊಟ್ರೆ. ನಮ್ಮ ಭಾಗಮಂಡಲ ಕಾವೇರಿ ಮಂದಿಗೆ 5 ಗ್ರಾಮ ಸೇರಿದೆ. ಅದರಲ್ಲಿ 1 ತಣ್ಣಿಮಾನಿ, 2 ಚೇರಂಗಾಲ, 3 ತಾವರು, 4 ಕೋರಂಗಾಲ ಮತ್ತು ಪಾಂಡ ಗ್ರಾಮ ಅಂತ ಹೇಳಿ. ಈ 5 ಗ್ರಾಮಗಳಲ್ಲಿ ಆಟವನ್ನು ಕ್ರಮವತ್ತಾಗಿ ಮಾಡುವಂತದ್ದು ಈ 4 ಗ್ರಾಮಗಳು. ಪಾಂಡ ಗ್ರಾಮದವರು ಬಂದು ಸಹಕರಿಸ್ತಾರೆ, ಕೋಲಾಟದಲ್ಲಿ ಅವರು ಭಾಗವಹಿಸುವ ಕ್ರಮ ಅಂದಿನಿಂದಿರಲಿಲ್ಲ, ಇವತ್ತಿಲ್ಲ. ಸರಿ, ಈಗ 5 ಗ್ರಾಮಗಳಲ್ಲಿ ನೀವು ಎಲ್ಲೆಲ್ಲಿ ಈಡು ತೆಗ್ದಾರೆ? ಫಸ್ಟ್ ಈಗ ಕೋಲಾಟ ಶುರು ಮಾಡಕ್ಕೆ ಈಡು ತೆಗೆದುಟ್ಟಲ್ಲ, ಅದರಲ್ಲಿ ಎಲ್ಲೆಲ್ಲಿ ತೆಗ್ದಾರೆ ನೀವು? ಈ ಕೋಲಾಟ ಹಬ್ಬವನ್ನು ಈಡು ತೆಗೆದು ಆಯಾ ಗ್ರಾಮದಲ್ಲಿರ್ತಕ್ಕಂಥ ಊರು ದೇವತೆ, ಉದಾಹರಣೆಗೆ ತಣ್ಣಿಮನೆಯಲ್ಲಿ ಭಗವತಿಯು, ಚೇರಂಗಾಲದಲ್ಲಿ ಭಗವತಿ ದೇವಿಯು, ಕೋರಂಗಾಲದಲ್ಲಿ ಸುಬ್ರಹ್ಮಣ್ಯ ದೇವಿಯು, ತಾವೂರು ಗ್ರಾಮದಲ್ಲಿ ಮಹಿಷಮರ್ದಿನಿ ದೇವಿ ಅಂತ ಆಯಾ ದೇವಸ್ಥಾನದಲ್ಲಿ 10 ಮಂದಿ ಉಟ್ಟು ಆ ಮಂದಿಗಳಲ್ಲಿ ಊರಿನ ತಕ್ಕ ಮುಖ್ಯಸ್ಥರ ಮಂದಿರದಲ್ಲಿ ಈ ಕೋಲಾಟ ಹಬ್ಬವನ್ನು ಅವರ ಕುಟುಂಬ ಸುತ್ತಮುತ್ತಲಿನ ಕುಟುಂಬಸ್ಥರು ಸೇರಿ ಅದನ್ನು 3 ದಿವಸ ಪರ್ಯಂತ ಕೋಲಾಟ ಹಬ್ಬವನ್ನು ಮಾಡಿವೆ. ಈಗ ಈಡು ತೆಗೆಕಕ್ಕನ ದೇವಸ್ಥಾನಗಳ ಏನಾದ್ರು ಪದ್ಧತಿ ಏನಾದ್ರು ಉಟ್ಟ, ನೀವು ಈಡು ತೆಗೆದು ತೆಗೆ ಹೇಳಿದಾರಲ್ಲ, ಅದರಲ್ಲಿ ಏನಾದ್ರು ಪದ್ಧತಿ ಏನಾದ್ರು ಉಟ್ಟ? ಅಲ್ಲಿಗೆ ಈಡು ತೆಗೆಕಕ್ಕನ ಅದಕ್ಕೆ ತಾಳಬದ್ಧತೆ ಅಂದ್ರೆ ತೆಗೆಬಿಟ್ಟು, ಅದಕ್ಕಾಗಿ ಅಲ್ಲಿನ ಮೂಲ ನಿವಾಸಿಗಳು ಆ ಆಟವನ್ನು ಕಲಿತ ಮೇದರು ತಳುವಂತವು ಮೇದಕುಟ್ಟವನ್ನು ಕೊಟ್ಟು ಆ ಕುಟ್ಟಿಗೆ ತಕ್ಕಂತೆ ಕೋಲು ತೇಕಕ್ಕನ ಆ ಊರಿನ ಮುಖ್ಯ ದೇವತೆಗಳನ್ನ, ಉದಾಹರಣೆಗೆ ತಣಿಮಾನಿಯಾದರೆ ಭಗವತಿಯನ್ನಂತಲೂ, ದೇಶ ದೇವತೆಯಾದಂತೆ ಕಾವೇರಿ ಮಾತೆಯನ್ನು, ಬೈತೂರಪ್ಪನನ್ನು, ಹಾಗೆ ಭಗಂಡೇಶ್ವರನನ್ನು ಪ್ರಾರ್ಥಿಸಿಕೊಂಡು ಅದನ್ನು ಇಡುತ್ತೆಯುವ ಕ್ರಮ ಹಿಂದಿನಿಂದಲೂ ಇವತ್ತು ಹಾಗೆ. ಈಗ ನೀವು ಈಡು ತೆಗೆದ ಮೇಲೆ ಅಲ್ಲಿ ನಿಮ್ಮ ಗ್ರಾಮ ದೇವಸ್ಥಾನದ ಹತ್ರ ಕೋಲು ಮುಂದಿಟ್ಟಲ್ಲ, ಅಲ್ಲಿ ಎಷ್ಟು ದಿನ ನೀವು ಕೋಲಾಡ್ರೆ? ಹಿಂದಿನ ಪದ್ಧತಿಯಂತೆ ಈಗಲೂ ಸಹ 3 ದಿನ ಊರು ದೇವಸ್ಥಾನದ ಮಂದಿರಲ್ಲಿ ಕೋಲು ಆಡುವಂತ ಕ್ರಮ ನಡೆದು ಬಂದ್ಬಿಟ್ಟು ಇಂದು ಸಹ ನಡೆಸ್ತಾಳೆ ನಾವು. ಹುತ್ತರಿಗೆ ಮುಂದೆ 3 ದಿನ, ಆಮೇಲೆ ಹುತ್ತರಿ ಮಾರನೇ ದಿನ ಬೇರೆ ಕಡೆ ಮಂದಿರಲ್ಲಿ ಸೇರ್ತಾರೆ. ಹುತ್ತರಿ ಮಾರನೇ ದಿನ ನಾಡು ಮಂದಿರ ಬಿಟ್ಟು ಎಲ್ಲ ಊರಿಗೆ ಸೇರಿ ನಾಡಾದೆ ಆ ನಾಡು ಮಂದಿ ಎಲ್ಲ ಸೇರಿ ನೀವು ಎಲ್ಲಿ ಕೋಲು ಹೊಡೆದರೆ? ಮೊದಲು ಆಯಾ ಊರಿನ ದೇವಸ್ಥಾನದ ಮಂದಿರಲ್ಲಿ ಮಧ್ಯಾಹ್ನದೊಳಗೆ ಕೋಲು ಹೊಡೆದು ಮುಗಿಸಿ, ತದನಂತರ ಮಧ್ಯಾಹ್ನದ ಊಟೋಪಚಾರಗಳನ್ನು, ಹಬ್ಬದ ಊಟೋಪಚಾರ ಮುಗಿಸಿಕೊಂಡು ನಾಡಿಗೆ ಬಂದು ಸೇರಿದ್ವು. ನಾಡು ಮಂದಿ ಬಂದು ಸೇರುವಂತದ್ದೇ ಬಾಗಮಳಕ್ಕೆ. ಈಗ ನಾನು ನೋಡಿದಂಗೆ 5 ಗ್ರಾಮಗ ಕೋಲು ಹೊಡೆಯಕ್ಕೆ ಬಾಕನ ಒಡ್ಡೋಲಗಲಿ ಬಂದರೆ, ಆ ಒಡ್ಡೋಲಗಲಿ ಬಾಕನ ಏನಾದ್ರೂ ಪದ್ಧತಿ ಉಂಟ ನಿಮ್ಮಲ್ಲಿ? ಅದು ಹೇಗೆ ಅಂದ್ರೆ, ಮೊದಲಿಗೆ ತಣ್ಣಿಮಾನಿಯವು ಅದರಲ್ಲಿ ತಕ್ಕರಾದಂತಹ ಸೂರ್ತಲೆ ಮತ್ತೆ ಕುದುಪದೆ ಕುಟುಂಬದ ದೇಶ ತಕ್ಕರು, ಮತ್ತೆ ದಂಡಿನ ಮನೆಯ ನಾಡು ತಕ್ಕರು, ಮತ್ತು ಊರಿನ ಆಟ ಕಲಿತಂತ ಯುವಕರು ಕುಪ್ಪ ತಟ್ಟಿಯೊಡನೆ ಬಂದು ತಕ್ಷಕವನ ಅಥವಾ ಚೌಂಡಿಕಳ ತಿಳಿವೆ ಅಲ್ಲಿ ಬಂದು ಸೇರಿವೆ. ಅಲ್ಲಿ ಅತ್ಲಾಗಿಂದ ತಾವೂರಿಂದ ಊರಿನ ದೇವತೆ ಭಗವತಿಗೆ ಅಲ್ಲಿನ ಊರಿನ ಕೋಲಾಟ ಸಲ್ಲಿಸಿ ಅವು ಒಡ್ಡೊಳಗಲ್ಲಿ ಬಂದು ಈ ತಣ್ಣಿಮನೆಯಂತ ಸ್ಥಳದಲ್ಲಿ ಬಂದು ಈ ಚೌಂಡಿಕಳಲ್ಲಿ ಬಂದು ಅಲ್ಲಿ ನೆರೆದವೆ. ಕೋರಂಗಾಲ ಮತ್ತು ಚೇರಂಗಾಲ ಎರಡು ಕಡೆಯು ಆಯಾ ದೇವಸ್ಥಾನಗಳಿಗೆ ಕೋಲಾಡಿದ ನಂತರ ಬಂದುಬಿಟ್ಟು ತ್ರಿವೇಣಿ ಸಂಗಮದ ಹತ್ರ ಬಂದು ಅಲ್ಲಿ ನಿಂತವೆ. ನಿಂತಾದ ನಂತರ ಪದ್ಧತಿಯಂತೆ ನಾಡು ತಕ್ಕರಾದಂತಹ ನಂಗಾರ ಮನೆಯವು ಮತ್ತು ಬಾರಿಕೆ ಮನೆಯವು ನಾವು ಕೋಲಾಟಕ್ಕೆ ಸಿದ್ಧತೆಗಳನ್ನು ಮಾಡಲು ನಾವೆಲ್ಲ ಕೂಡಿ ಊರು ಪದ್ಧತಿಯನ್ನು ದೇಶ ಪದ್ಧತಿಯನ್ನು ನಡೆಸಿಕೊಂಡು ಅಂತ ಕೇಳಿಕೊಂಡ ಪ್ರಕಾರದಲ್ಲಿ ಈ 4 ಗ್ರಾಮದವು ಒಟ್ಟಿಗೆ ತ್ರಿವೇಣಿ ಸಂಘಕ್ಕೆ ಬಂದು ಉಭಯ ಕುಶಲ ಪರಿಯನ್ನು ಮಾತಾಡಿಕೊಂಡು ಹಿರಿಯರ ಕಾಲನ್ನು ಹಿಡಿದು ಅಲ್ಲಿ ಅಭಿನಂದನೆ ಸಲ್ಲಿಸಿಕೊಂಡು ಪಾದರಕ್ಷೆಯನ್ನು ಬಿಚ್ಚಿ ಮಡಿಗಿ ತ್ರಿವೇಣಿ ಸಂಗಮದಲ್ಲಿ ಕೈಕಾಲ ಮುಖ ತೊಳೆದು ಶುಚಿರ್ಭೂತರಾಗಿ ದೇವಸ್ಥಾನಕ್ಕೆ ಸಾಲಾಗಿ ಹೋದವೆ. ದೇವಸ್ಥಾನದಲ್ಲಿ ತಕ್ಕರು ಈ ಕೋಲಾಟದ ಪ್ರಕಾರ ಪ್ರಾರ್ಥನೆಯನ್ನ ಮಾಡಿವೆವು. ಅಲ್ಲಿಂದ ತೀರ್ಥ ಪ್ರಸಾದ ವಿನಿಯೋಗ ಆದ ತದನಂತರ ದೇವಸ್ಥಾನದ ಹಿಂದಿನ ಮಹಾದ್ವಾರಕ್ಕಾಗಿಬಿಟ್ಟು
ಈ ಕೋಲಾಟದವು ಬಂದವೆ ಎಲ್ಲವೂ ಸೇರುವ ಇತ್ತಲಾಗಿ ಊರಿನ ನಾಗರಿಕರು ಪ್ರೇಕ್ಷಕರು ಒಡ್ಡೋಲ್ಗ ಸಹಿತ ಆಗಿ ಮೆರವಣಿಗೆಯಲ್ಲಿ ದೇವಸ್ಥಾನದ ಹೊರಬರತಕ್ಕಂತ ಆ ದ್ವಾರದ ಹತ್ರ ಬಂದು ನಿಂತಿದ್ದಾವೆ ಅಲ್ಲಿ ಎಲ್ಲ ಒಟ್ಟಿಗೆ ಸೇರಿ ಸಾಲಾಗಿ ಒಡ್ಡೋಲಗದಲ್ಲಿ ಕೋಲ್ ಮಂದಿ ಪಾಗಮಳದ ಕೋಲ್ ಮಂದಿಗೆ ಹೋಗಿ ಸೇರಿವೆ. ಅಲ್ಲಿ ಸೇರಿ ಅಲ್ಲಿ ಏನಾದ್ರೂ ಪದ್ಧತಿ ಇಟ್ಟು ಸೇರಿದ್ಮೇಲೆ ಈ ನಾಡು ತಕ್ಕರಾದಂತ ನಂಗಾರ ಮನೆಯು ಮತ್ತು ಬಾರಿಕೆಯ ಮನೆಯು ಹಿಂದಿನ ಪದ್ಧತಿಯಂತೆ ದೇಶ ತಕ್ಕರಿಗೆ ಸನ್ಮಾನ ಮಾಡುವಂತದ್ದು ಒಂದು ಪದ್ಧತಿ. ಅದೇನು ಪದ್ಧತಿ ತಿಳ್ರೆ, ನೀರು ಚಾಪೆ ತಾಂಬೂಲ ಕೊಟ್ಟು ಆಸನ ಕೊಟ್ಟು ಅವಕ್ಕೆ ಕೂರಿಕೆ ಕೇಳಿಕೊಂಡವೆ. ಅವು ಕೂತ್ಕೊಂಡ ನಂತರ ನಾಡು ತಕ್ಕರು ಹಲವು ಆಟಗಾರನ ಕರ್ಕೊಂಡು ಆಟವನ್ನು ಶುರು ಮಾಡಿವೆ. ತದನಂತರ ಬಂದು ದೇಶ ತಕ್ಕರಿಗೆ ಕೇಳಿಕೊಂಡವೆ ಆಟವನ್ನು ನೀವು ಮುಂದುವರಿಸಬಹುದ. ಆಗ ದೇಶ ತಕ್ಕರು ಮುಂದೆ ನಿಂತು ನಾಡು ತಕ್ಕರು ಎರಡು ನಿಂತು ಬಾಕಿ ಎಲ್ಲವೂ ಕೋಲಾಟವನ್ನು ಆಡಿವೆ. ಈಗ ನೀವು ನಾಡು ತಕ್ಕರು ಮತ್ತೆ ದೇಶ ತಕ್ಕರು ತಲೆ ಹೇಳಿದ್ರಲ್ಲ, ಈ ನಾಡು ತಕ್ಕರು ಮತ್ತೆ ದೇಶ ತಕ್ಕರು ತಿಳ್ರೆ ಯಾರಂತ ಸ್ವಲ್ಪ ತಿಳಿಸಿಕೊಟ್ರೆ. ನಮ್ಮ ಅಲ್ಲಿನ ಪ್ರಕಾರ ದೇಶ ತಕ್ಕರ ಹಿಂದಿನಂತಹ ಪೌರೆ ಪರ್ವ ಅದನ್ನು ಕುತ್ಪಜೆ ಮತ್ತು ಸೂರ್ತಲೆ ಮನೆಯು ಈಗ ನಡೆಸಿಕೊಂಡು ಬಂದವೆ. ಹಾಗೆ ನಂಗಾರು ಮನೆಯು ಮತ್ತು ಬಾರಿಕೆ ಮನೆಯು ಇವು ನಾಡು ತಕ್ಕರತ್ತ ಹೇಳಿಸಿಕೊಂಡವೆ. ಮತ್ತೆ ಆಯಾ ಊರುಗಳಲ್ಲಿ ಆಯಾ ಊರಿನ ದೇವತಕ್ಕತ್ತವಳು ಅವು ಸಹ ಅದನ್ನ ಈ ಹಬ್ಬದಲ್ಲಿ ಭಾಗವಹಿಸಿ ಈ ಹಬ್ಬನ ಚಂದ ನಡೆಸಿ ನಡೆಸಿಕೊಟ್ಟೆ. ಈಗ ನೀವು ದೇಶ ತಕ್ಕ ನಾಡು ತಕ್ಕತ್ತ ಎರಡೆರಡು ಕುಟುಂಬದವು ಮಾತ್ರ ಯಾಕೆ ಸೇರಿ? ಅದು ಹಿಂದಿನ ಕಾಲದ ಏನಾಯ್ತಂದ್ರೆ ಅಶುದ್ಧ ಅಥವಾ ಸೂತಗಾದ್ರೆ ದೇವಸ್ಥಾನ ಪ್ರವೇಶ ಮಾಡಿಕ್ ಬರ್ತಿತ್ತ, 12 ದಿವಸ ಮಾಡಿಕ್ ಬರ್ತದ ಪದ್ಧತಿ ಉಂಟು, ಕಟ್ಲೆ ಉಂಟು. ಹಂಗೆ ಒಂದು ಕುಟುಂಬಕ್ಕೆನಾರು ಸೂತಕ ಬಂದ್ರೆ ಇನ್ನೊಂದು ಕುಟುಂಬ ಇರಲಿ ಹೇಳ್ತಕ್ಕಂತ ತತ್ವಕ್ಕನುಸಾರವಾಗಿ ಅಥವಾ ಸೂತಕವೆಲ್ಲ ಎರಡು ಕುಟುಂಬದ ಒಟ್ಟಿಗೆ ಸೇರಿ ಮಾಡಿಕೆ ಇನ್ನೂ ಸೌಕರ್ಯ ಇದೆ. ಹಾಗಾಗಿ ತಕ್ಕರಲ್ಲಿ ಸಹ ಎರಡು ತಕ್ಕಗಳನ್ನ ಆಯಾ ಊರುಗಳಲ್ಲಿ ಇಡುವಂತಹ ಕ್ರಮ ಹಿಂದಿದ್ದೆ ಬಂದುಬಿಟ್ಟು ಅದನ್ನ ನಾವು ಇಂದು ಪಾಲಿಸ್ತೇವಳು. ಸರಿ, ಈಗ ಅರ್ಧ ಕೋಲಾಟದ ಜನ ಮಂದನ ಕಟ್ಟೆ ಇಟ್ಟಲ್ಲ ಕಟ್ಟಲಿ ಕುದ್ದವೆ, ಇನ್ನರ್ಧ ಜನ ಕೋಲಾಡ್ದವೆ. ಈ ದೇಶ ತಕ್ಕರನ್ನ ಈ ನಾಡು ತಕ್ಕ ಸತ್ಕರಿಸಿ ಕೂರಿಸಿದ ಮೇಲೆ ಪದ್ಧತಿಯಂತೆ ನಾಡು ತಕ್ಕರು ಕೋಲಾಟ ಆಡುವಂತ ಕ್ರಮ ಪದ್ಧತಿಯಂತೆ ಅವು ಆಡಿದ ನಂತರ ತದನಂತರ ನೀವು ಆಡಿ ಮುಂದುವರಿಸಿ ಇದನ್ನ ತೆಗೆದುಬಿಟ್ಟು ದೇಶ ತಕ್ಕರನ್ನ ಕೋಲ್ ಕೊಟ್ಟು ಅವಕ್ಕೆ ಬಿಟ್ಟು ಕೊಟ್ಟವೆ. ಆಗ ದೇಶ ತಕ್ಕರು ಮುಂದಿನ ಎತ್ತಿಕೊಂಡು ನಾಡು ತಕ್ಕರ ರಿಂಬಾಲಿಸಿಕೊಂಡು ಬಾಕಿ ದೇವಲರನ್ನ ಹಿಂಬಾಲಿಸಿಕೊಂಡು ಸೇರಿಕೊಂಡು ಸಂತೋಷದಲ್ಲಿ ಕೋಲಾಟವನ್ನು ಮಾಡಿವೆ. ಈಗ ಕೋಲಾಟ ಮಾಡ್ರಿ ಅಂತ ಹೇಳಿದಾರಲ್ಲ, ಅದರಲ್ಲಿ ಈಗ ಕೋಲಾಟಲ್ಲಿ ಯಾವ ಹಾಡು ಹೇಳ್ಕೊಂಡು ನೀವು ಕೋಲು ಹೊಡೆದಾರೆ ತಿಳಿದ್ರನ್ನ ನಾವು ಸೂತ್ರ ನಂಜುಂಡವರ ಮಂಗ ಭರತ್ ಅವ್ರನ್ನ ಕೇಳೋಣ. ಹಾಲೇರಪ್ಪನ ಅಪ್ಪಣೆ ಶ್ರೀ ಇಗ್ಗುತಪ್ಪ ದೇವರ ಕಟ್ಟು ಶ್ರೀ ಕಾವೇರಮ್ಮನ ಅನುಗ್ರಹ ಮೇರೆಗೆ ನಾವು ಇಂದು ಇಡ್ತಿದ್ದೇವೆ. ಈಗ ಕೋಲಾಟದ ಹಾಡದನ್ನ ಸುರ್ತಲ ಭರತನವು ಮೇದರ ಅಯ್ಯಪ್ಪನವರ ಕೊಟ್ಟೊಟ್ಟಿಗೆ ಹಾಡುವೆ. ಕಾವೇರಮ್ಮ ಹರೋ, ಇಗ್ಗುತಪ್ಪ ಹರೋ, ಹಾಲೇರಪ್ಪ ಹರೋ, ಬೈತೂರಪ್ಪ ಹರೋ, ಬಗಣೇಶ್ವರ ಹರೋ.
ಬೈರೇ ಚಂಡೆಗೆ ತಕ್ಕ ಕೊನೆಗು ಹೈದ ಬೈರೇ ಲಾಯ್ಕನೆ ಬರಕು ಚಂಡೆಯ ಸದ್ದು ಬೈರೇ ಯಾಕನೆ ಗೂಡೆಗ ಬಗೆ ಬಗೆ ನೋಡೆ ಬೈರೇ ಕುಣಿಯುವ ಹೈದನ ಕಾಲೊಂದು ಡೊಂಕು ಬೈರೇ ಅಮ್ಮತ ನಾನಿಟ್ಟು ಉಮ್ಮತ ದೊಣ್ಣೆ ಬೈರೇ ಕಾವೇರಿ ಮಂದಿಗೆ ಬರಕು ಮಕ್ಕಳೇ ಬೈರೇ ನೋಡಿಕೆ ಲಾಯ್ಕ ಉತ್ತರಿ ಕೋಲು ಬೈರೇ ತಮ್ಮಯ್ಯ ಮರಿಬೇಡಿ ನಮ್ಮಯ್ಯ ಪದ್ಧತಿ ಬೈರೇ ಎಲ್ಲರೂ ಉಳಿಸಕು ನಮ್ಮಯ್ಯ ಪದ್ಧತಿ ಬೈರೇ ಕೋಲಾಟ ಹಾಡನ್ನ ಸುರ್ತಲೆ ನಂಜುಣ್ಣನವರ ಮಂಗ ಭರತನವು ಹಾಡಿ ತೋರಿಸಿದು, ಅವರ ಹಾಡಿಗೆ ಮೇದರ ಅಯ್ಯಪ್ಪನವು ಮೇದರ ಕೊಟ್ಟನ ಹೊಡೆದು ಸಹಕರಿಸಿದು. ಈಗ ಕೋಲಾಟ ಮುಗ್ದ ಮೇಲೆ ಎಲ್ಲವೂ ಸೇರಿ ಎಲ್ಲಿಗೆ ಹೋದರೆ? ಕೋಲಾಟ ಮುಗ್ದ ನಂತರ ಕೋಲೊಪ್ಪು ಸುತ್ತ ಒಂದು ಕಾರ್ಯಕ್ರಮ ಇಟ್ಟು, ಆಗ ಇಲ್ಲಿ ಏನು ಮಂದಿರಲ್ಲಿ ಕೋಲಾಡ್ದು ಎಲ್ಲವೂ ಸೇರಿ ಭಕ್ತಿಯಿಂದ ಕೋಲನ್ನು ಹೊಡೆಯುತ್ತಾ ದೇವಸ್ಥಾನ ಭಾಗಮಂಡಲದ ಭಗಣೇಶ ದೇವಸ್ಥಾನಕ್ಕೆ ಸುತ್ತು ಹೊಡೆಯುತ್ತಾ ಬಂದು ಕಡೆಗೆ ಕೋಲನ್ನ ಒಪ್ಪಿಸಿ ಸಾಷ್ಟಾಂಗ ನಮಸ್ಕಾರ ದೇವರಿಗೆ ಮಾಡಿ ತದನಂತರ ಪದ್ಧತಿಯಂತೆ ಅಲ್ಲಿನ ತಂತ್ರಿಗ ತೀರ್ಥ ಪ್ರಸಾದವನ್ನ ಗಂಧ ಪ್ರಸಾದವನ್ನ ತಾಂಬೂಲವನ್ನು ತಂದಿಟ್ಟವೆ. ಅದನ್ನ ಕೋಲಾಡಿದಂತ ಜನರು ಸ್ವೀಕಾರ ಮಾಡಿವೆ. ನಿಮಗೆ ತಾಂಬೂಲ ಗಂಧ ಇದೆ, ಇದನ್ನೆಲ್ಲ ಕೊಟ್ಟು ಸತ್ಕಾರ ಮಾಡಿ. ಅಲ್ಲಿ ತಕ್ಕ ಮುಖ್ಯಸ್ಥರ ಮುಂದೆ ದೇವರಿಗೆ ಪಳಿವಾಡ ಕೊಡುವ ತಿಳುವಂತ ಒಂದು ಕಾರ್ಯಕ್ರಮ ಇತ್ತು. ಆ ಕ್ರಮವನ್ನ ಯಾಗ ಮಾಡುದು ಹೇಳಿ ಯಾವಾಗ ಮಾಡುತ್ತಿರುವುದನ್ನ ನಿಶ್ಚಯ ನಿಗದಿ ಮಾಡ್ರೆ. ಸರಿ, ಹಾಲು ಪಳಿವಾಡ ತೇಳ್ರಿ ಎಂತದ ಅದು? ಹಾಲು ಪಳಿವಾಡ ತಂದ್ರೆ ರೈತರು ಬೆಳೆದಂತಹ ಆ ವರ್ಷದ ಹೊಸ ಭತ್ತ ಮಾಡಿದಂತ ಅಕ್ಕಿ ಹಾಲು ಹಣ್ಣುಪಲು ಹೂವು ಗಂಧ ಕರ್ಪೂರ ಸಾಂಬ್ರಾಣಿ ಇತ್ಯಾದಿ ಪೂಜಾ ಸಾಮಾನುಗಳನ್ನ ಬೆಲ್ಲ ಸಕ್ಕರೆ ಸಹಿತ ತಾವರು ಮತ್ತು ಕೋರಂಗಾಲದವರು ಭಗಂಡೇಶ ದೇವಸ್ಥಾನದಲ್ಲೂ ತಣ್ಣಿಮನಿ ಮತ್ತು ಚೇರಂಗಳ ಗ್ರಾಮದವರು ಕಾವೇರಿ ದೇವಸ್ಥಾನದಲ್ಲೂ ಮಹಾಪೂಜೆ ಮಾಡಿ ನೈವೇದ್ಯ ಮಾಡಿ ದೇವಿಗೆ ಅರ್ಪಿಸಿಬಿಟ್ಟು ಪ್ರಾರ್ಥನೆ ಮಾಡಿ ಪ್ರಾರ್ಥನೆಯಲ್ಲಿ ಹೀಗೆ ಬೆಳೆಕೊಳ್ಳೋದು. ಇಲ್ಲಿವರೆಗೆ ಬೆಳೆದಂತ ಬೆಳೆಯು ಕಳಿ ಕಳಿಯ ನೆಟ್ಟಂತ ನಾಟಿಯು ಪಲಿ ಪಲಿದಿನ ಕೊಯ್ದಾಯ್ತು. ಇಂದು ಕೈಗೆ ಬಂದಂತ ಸಮಯ ಮಳೆ ಕಮ್ಮಿಯಾಗಿ ಈ ಕೃಷಿನ ಸಾಂಗವಾಗಿ ಮನೆ ತುಂಬುವಂತ ಕಾರ್ಯಕ್ರಮಕ್ಕೆ ಮಳೆ ಕಮ್ಮಿ ಮಾಡಿ ಕೊಡಕುತ್ತ ಹೇಳಿ ಭಯಭಕ್ತಿಯಿಂದ ಅಲ್ಲಿ ಕಾವೇರಮ್ಮನ ಬೇಡಿಕೊಂಡರು. ಅಲ್ಲಿಗೆ ಆ ಕಾರ್ಯಕ್ರಮ ಅಲ್ಲಿಗೆ ಮುಗ್ದಂಗೆ. ಸರಿ ನಂಜುಣ್ಣನವೇ, ಈಗ ಈ ಒಂದು ಸಂಸ್ಕೃತಿನ ನೀವು ಬಹಳ ವರ್ಷದಿಂದ ನಡ್ಸ್ಕೊಂಡು ಬರ್ತಾವಳ್ರಿ, ಇದೇ ಸಂಸ್ಕೃತಿನ ಮುಂದೆ ಈ ಮಕ್ಕ ನಡ್ಸ್ಕೊಂಡು ಹೋದವೆ ಅಂತ ನೀವು ಹೇಳ್ರೆ, ಅದರ ಬಗ್ಗೆ ನೀವೇನ್ ಹೇಳ್ರೆ? ಸಂಸ್ಕೃತಿ ಯಾವತ್ತು ಮುಂದರ್ಸಿಗೆ ಹೋಗುವಂತ ವಿಷಯವೇ. ಆದ್ರೆ ಇಂದಿನ ಪರಿಸ್ಥಿತಿಯಲ್ಲಿ ಏನಾಗ್ಬಿಡುತ್ತಂದ್ರೆ ಜನಸಂಖ್ಯೆ ಅದರಲ್ಲೂ ಮನೆ ಮನೆಗಳಲ್ಲಿ ಒಂದೆರಡು ಮಕ್ಕ ತಾಯಿ ತಂದೆ ರೂಢಿ ಆಗ್ಬಿಟ್ಟು ಆ ಮಕ್ಕಳ ಯೋಗಕ್ಷೇಮೆಯ ಅಭಿವೃದ್ಧಿ ದೃಷ್ಟಿಯಿಂದ ಮಕ್ಕಳ ಓದುಗಾರಿಕೆಗೆ ಮುಂದೆ ಬಿಡಿಕೆ ಆಗ್ತಿ, ತದನಂತರ ಉದ್ಯೋಗದ ಮೇಲೆ ಹೋಗಿ ಆಗ್ತಿ. ಈ ಹಬ್ಬ ಹರಿದಾರಗಳಲ್ಲಿ ಸಮೀಪ ರಜಸ್ಕಿ ಓದಲೆ ಅಥವಾ ಓದುಗಾರಿಕೆಯ ಹಿಂಗಾಗಿ ಮಕ್ಕಳಿಗೆ ಭಾಗವಹಿಸಕ್ಕೂ ಮತ್ತು ಇದನ್ನು ಕಲಿಯಕ್ಕೂ ಅವಕಾಶಗಳು ಸ್ವಲ್ಪ ಕಡಿಮೆ ತಿಳಿ ನನ್ನ ಭಾವನೆ. ಅದರಲ್ಲಿ ನಾನು ಹೇಳದಿದ್ರೆ ಸಂಘ ಸಂಸ್ಥೆಗ ಮತ್ತೆ ದಾನಿಗ ಈ ಕಲೆನ ಬೆಳೆಸಿ ಪೋಷಿಸಿ ಅದನ್ನು ವೃದ್ಧಿಸಲಿಕ್ಕೆ ರೂಢಿಸಿಕ್ಕೆ ಸಹಕಾರ ಬೇಕು. ಹಾಗೆ ಸರ್ಕಾರದ ಸಹ ಕಲೆ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಏನಾದ್ರು ಅನುದಾನ ಕೊಟ್ಟರು ಸಹ ಇದಕ್ಕೊಂದು ಒಂದು ಪ್ರೋತ್ಸಾಹ ಸಿಗಿದ ಹಾಗೆ ಅಂತ ಹೇಳುವಂತ ಕೊಡಗನ ಒಂದು ಪುಣ್ಯಕ್ಷೇತ್ರ ಬೆಳೆಸಿ ಉಳಿಸಿಕೊಂಡು ಮುಂದಿನ ಪ್ರಜೆಗಳನ್ನ ಮುಂದೆ ಪ್ರಜೆ ಮಕ್ಕಳ ಸಾಧನೆ ಬೆಳೆಸಿಕೊಂಡು ಹೋಗು ಅಂತ ಹೇಳುವಂತ ಅಭಿಪ್ರಾಯ ಹೇಳಿಕೆ ಇಷ್ಟಪಟ್ಟ. ಸರಿ, ನಿಮ್ಮ ಅಭಿಪ್ರಾಯ ಒಳ್ಳೇದೇ. ಈಗ ನಿಮಗೆ ಇದುವರೆಗೆ ಭಾಗಮಂಡಲ ಪುಣ್ಯಕ್ಷೇತ್ರಲ್ಲಿರುವ ಕಾವೇರಿ ಮಂದಲ್ಲಿ ಪ್ರತಿ ವರ್ಷ ನಡೆಯುವ ಹುತ್ತರಿ ಕೋಲಾಟ, ಕೋಲಾಟದ ಹಿನ್ನೆಲೆ, ಕೋಲಾಟದ ಹಾಡು ಇವುಗಳನ್ನೆಲ್ಲ ಬಹಳ ಚೆನ್ನಾಗಿ ತಿಳಿಸಿಕೊಟ್ಟಂತ
ಸುರ್ತಲೆ ನಂಜುಂಡ, ಸುರ್ತಲೆ ನಂಜುಂಡನವರ ಮಂಗ ಭರತ್ ಮತ್ತೆ ತಾವೂರ್ನ ಮೇದರ ಅಯ್ಯಪ್ಪನವು ಬಂದು ನಿಮಗೆ ಈ ಒಂದು ಕಾರ್ಯಕ್ರಮನ ಹಿಂಗೆ ಏನು ತಿಳಿ ಬಹಳ ಲಾಯಕ್ಕಾಗಿ ತಿಳಿಸಿಕೊಟ್ಟಳು, ಅವಕ್ಕೆಲ್ಲ ಧನ್ಯವಾದ ಹೇಳ್ತಾವಳು. ಈ ಕಾರ್ಯಕ್ರಮದಲ್ಲಿ ಸೇರಿದವು ಕೊಡಗು ಗೌಡ ಅಕಾಡೆಮಿ ಅಧ್ಯಕ್ಷರಾದ ತುಮತೇಜೆ ಗಣೇಶ್ ಬಿಳಿಗೇರಿ, ಸೂರ್ತಲೆ ನಂಜುಂಡ ಕನ್ನಿಮಾನಿ, ಪುದ್ಯನೆರವನ ರೇವತಿ ರಮೇಶ್ ಮಡಿಕೇರಿ, ಕರ್ಣಯ್ಯನ ವಿಮಲ ರವಿ ಕುಂಬಳದಾಳ್, ಕೇಕಡ ಇಂದುಮತಿ ರವೀಂದ್ರ ಕುಂದಚೇರಿ, ಸೂರ್ತಲೆ ಭರತ್ ನಂಜುಂಡ ತನ್ನಿಮಾನಿ, ಮೇದರ ಅಯ್ಯಪ್ಪ ತಾವೂರ್. ಕಾರ್ಯಕ್ರಮ ಕೇಳಿದ ಎಲ್ಲಾ ಕೇಳುಗ ಬಂಧುಗಳಿಗೆ ನಮಸ್ಕಾರ.